ರಾಜ್ಯದಲ್ಲಿ ವಕ್ಫ್ ಭೂ ವಿವಾದದ ಜ್ವಾಲೆ ಧಗಧಗಿಸಲಿಕ್ಕೆ ಶುರುವಾಗಿದೆ. ಹಾವೇರಿಯಲ್ಲಿ ಮುಸ್ಲಿಂ ಮುಖಂಡರ ಮನೆಗಳ ಮೇಲೆ ದಾಳಿಯಾಗಿದ್ದು ಪರಿಸ್ಥಿತಿ ವಿಕೋಪಕ್ಕೆ ತಿರುಗಿದೆ. ಈ ಮಧ್ಯೆ ಬಿಜೆಪಿ ನಾಯಕನ ಕುಟುಂಬಕ್ಕೂ ಕೂಡ ವಕ್ಫ್ ಬೋರ್ಡ್ ಶಾಕ್ ಅನ್ನು ಕೊಟ್ಟಿದೆ. ರಾಜ್ಯದಲ್ಲಿ ವಕ್ಫ್ ಭೂ ವಾರ್ ದಿನೇ ದಿನೇ ತಾರಕ ಕೇರ್ತಿದೆ. ವಿಜಯಪುರದಿಂದ ಶುರುವಾದ ಭೂ ಕಿಚ್ಚು 13 ಜಿಲ್ಲೆಗಳಿಗೆ ಆವರಿಸಿದೆ. ಸಾವಿರಾರು ಎಕರೆ ಜಮೀನಿಗೆ ವಕ್ಫ್ ಮುದ್ರೆ ಬಿದ್ದಿತ್ತು. ಬೆಳಗಾವಿಯಿಂದ ಮಂಡ್ಯದವರೆಗೂ ವಕ್ಫ್ ವಾರ್ ತಗದಗಿಸ್ತಿದೆ. ಹಾವೇರಿಯಲ್ಲಿ ಹೊತ್ತಿ ಉರಿತಿದೆ ವಕ್ಫ್ ಕಿಚ್ಚು. ಭೂಮಿ ಸಿಟ್ಟು, ಮುಸ್ಲಿಂ ನಾಯಕರ ಮನೆಗೆ ಕಲ್ಲೇಟು. ಹಾವೇರಿ ಜಿಲ್ಲೆಯಲ್ಲಿ ವಕ್ಫ್ ಆಸ್ತಿ ವಿವಾದ ತಾರಕಕ್ಕೇರಿದೆ. ಸವಣೂರು ತಾಲೂಕಿನ ಕಡಕೋಳ ಗ್ರಾಮದಲ್ಲಿ ನೂರಾರು ಜನರ ಆಸ್ತಿ ವಕ್ಫ್ ಬೋರ್ಡ್ ಹೆಸರಲ್ಲಿ ನೋಂದಣಿಯಾಗಿದೆ. ಹೊಲ ಗದ್ದೆ ಮಾತ್ರವಲ್ಲದೆ ಇಷ್ಟು ವರ್ಷದಿಂದ ವಾಸವಿದ್ದ ಮನೆ ಜಾಗಕ್ಕೂ ವಕ್ಫ್ ವಕ್ಕರಿಸಿದೆ. ಇದರಿಂದ ಸಿಟ್ಟಿಗೆದ್ದ ಜನ ಮುಸ್ಲಿಂ ಮುಖಂಡರ ಮನೆಗಳ ಮೇಲೆ ಕಲ್ಲು ತೂರಿದ್ದಾರೆ. ಇಷ್ಟೇ ಅಲ್ಲ, ಸಿಕ್ಕ ಸಿಕ್ಕವರ ಬೈಕ್ಗಳನ್ನು ಜಖಂಗೊಳಿಸಿದ್ದಾರೆ. ಹೀಗಾಗಿ ಕಡಕೋಳ ಗ್ರಾಮ ಬೂದಿ ಮುಚ್ಚಿದ ಕೆಂಡದಂತಾಗಿದ್ದು 32 ಜನರನ್ನ ಬಂಧಿಸಲಾಗಿದೆ. ಸವನೂರು ತಾಲೂಕು ಕಡಕೋಲ್ ಗ್ರಾಮದಲ್ಲಿ ಒಂದು ಗಲಾಟೆ ಆಗಿತ್ತು. ಕೆಲವು ಮನೆ ಮೇಲೆ ಸ್ವಲ್ಪ ಅಟ್ಯಾಕ್ ಮಾಡಿ ಅಸಾಲ್ಟ್ ಮಾಡಿದರು. ಆ ಪ್ರಕರಣದಲ್ಲಿ ಇದು 5 ಜನಕ್ಕೆ ಗಾಯ ಆಗಿದೆ. ಒಂದು ಸುವಮೋಟೋ ಕೇಸ್ ಹಾಕಿದೆ ಮತ್ತು ಇದು 30 ಜನಕ್ಕೆ ಅರೆಸ್ಟ್ ಮಾಡಿದೆ. ಫರ್ದರ್ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಹಾವೇರಿಯಲ್ಲಿ ಜೋರಾಗ್ತಿದ್ದಂತೆ ರಾಜಕೀಯ ಕಿತ್ತಾಟವೂ ಶುರುವಾಗಿದೆ. ಈ ಬಗ್ಗೆ ಮಾತನಾಡಿದ ಸಂಸದ ಬಸವರಾಜ ಬೊಮ್ಮಾಯಿ ಕಡಕೋಳದ ಘಟನೆಗೆ ಸರಕಾರವೇ ಕಾರಣ ಅಂತ ಕಿಡಿಕಾರಿದ್ರು. ಇದಕ್ಕೆ ತಿರುಗೇಟು ಕೊಟ್ಟ ಸಚಿವ ಜಮೀರ್ ಅಹಮದ್, ಬಿಜೆಪಿಗರು ಜನರ ದಾರಿ ತಪ್ಪಿಸುತ್ತಿದ್ದಾರೆ, ರಾಜಕೀಯದಲ್ಲಿ ಜಾತಿ ಮಾಡಬೇಡಿ ಅಂತ ಟಾಂಗ್ ಕೊಟ್ರು. ಈ ಸರ್ಕಾರ ತನ್ನ ತುಷ್ಟೀಕರಣದ ರಾಜಕಾರಣಕ್ಕೋಸ್ಕರ ಅರಾಜಕತೆಯನ್ನು ಎಬ್ಬಿಸಿದೆ. ವಾಫ್ ಕಾನೂನಿನ ಒಂದು ದುರ್ಬಳಕೆಯನ್ನು ಮಾಡ್ತಾ ಇದೆ. ಇದು ಅತ್ಯಂತ ಬಹಳ ದೊಡ್ಡ ತಪ್ಪು, ಬೇಜವಾಬ್ದಾರಿ ಈ ಸರ್ಕಾರದ ನಡೆ. ಇಡೀ ರಾಜ್ಯದಲ್ಲಿ ಬಿಜೆಪಿಯವರು ಜನಗಳಿಗೆ ದಾರಿ ತಪ್ಪಿಸ್ತಾವ್ರೆ. ಈಗ ಯಾವ ರೈತರು ಅವರು ಅನ್ನದಾತರು ಅಂತೀವಿ ನಾವು, ಅವ್ರ ಜಾಗ ಮುಟ್ಟಕ್ಕೆ ಸಾಧ್ಯನಾ? ಬಿಜೆಪಿ ಮುಖಂಡರಿಗೆ ಕೈ ಜೋಡಿಸಿ ಮನವಿ ಮಾಡ್ತೀನಿ, ರಾಜ್ಯಕ್ಕೋಸ್ಕರ ಜನಗಳನ್ನ ದಾರಿ ತಪ್ಪಿಸ್ಬೇಡಿ. ಶಶಿಕಲಾ ಜೊಲ್ಲೆ ಪುತ್ರನ ಜಮೀನಿಗೂ ವಕ್ಕರಿಸಿದ ವಾಕ್ಸ್. ಕೇವಲ ರೈತರು ಮಾತ್ರವಲ್ಲ, ಬೆಳಗಾವಿಯಲ್ಲಿ ಮಾಜಿ ಸಚಿವರ ಕುಟುಂಬಕ್ಕೂ ವಕ್ಫ್ ಕಂಟಕ ಎದುರಾಗಿದೆ. ಶಶಿಕಲಾ ಜೊಲ್ಲೆ ಪುತ್ರ ಬಸವಪ್ರಭು ಜೊಲ್ಲೆಗೆ ಸೇರಿದ 2 ಎಕರೆ 13 ಗುಂಟೆ ಜಮೀನಿನ ಪಹಣಿಯಲ್ಲಿ ವಕ್ಫ್ ಆಸ್ತಿ ಎಂದು ನಮೂದು ಮಾಡಲಾಗಿದೆ. ನಾನು ಅಪ್ಪ ಅಮ್ಮ ಅವರೆಲ್ಲರೂ ಆಫೀಸ್ದಲ್ಲಿದ್ದಾಗ ಅಚಾನಕವಾಗಿ ನಮಗೆ ಮೆಸೇಜ್ ಬಂತು. ಏನಂದರೆ ನನ್ನ ಹೆಸರ ಮೇಲೆ ಇರ್ತಕ್ಕಂಥ ಒಂದು ನಮ್ಮ ಅಗ್ರಿಕಲ್ಚರ್ ಲ್ಯಾಂಡ್, ಅದು ವಕ್ಫ್ ಉತ್ತರದಲ್ಲಿ ವಕ್ಫ್ ಹೆಸರು ಬಂದಿದೆ ಅನ್ನೋದೊಂದು ಕಾಲ್ ಬಂತು. ಅದಕ್ಕೆ ಅನುಮಾನ ಹುಟ್ಟಿಸಿದಾಗ ನಾವೆಲ್ಲರೂ ಚೆಕ್ ಮಾಡಿದಾಗ ಬರೇ ಇಲ್ಲ ಅಷ್ಟೇ ಅಲ್ಲ, ಆದರೆ ಇಡೀ ಕರ್ನಾಟಕದಲ್ಲಿ ಈ ರೀತಿಯಾದಂಥ ಭಾಳಷ್ಟು ಪ್ರಕರಣಗಳು ಆಗ್ತಾ ಇದ್ದಾವೆ. ಅದ್ರಿಗೋಸ್ಕರ ಇದೇನು ಜಾಗ ಹೊಸದಲ್ಲ ನಮ್ಮದು, ನಮ್ಮ ಅಜ್ಜರ ಕಾಲದಿಂದನೂ ಕೂಡ ಈ ಜಾಗ ನಮ್ಮದಿತ್ತು. ಮಂಡ್ಯ ಜಿಲ್ಲೆಯಲ್ಲಿ ದೇವಸ್ಥಾನಕ್ಕೂ ಕಂಟಕ. ಇನ್ನು ಮಂಡ್ಯ ಜಿಲ್ಲೆಯ ಮಹದೇವಪುರ ಗ್ರಾಮದಲ್ಲಿರೋ ಚಿಕ್ಕಮ್ಮ ಚಿಕ್ಕದೇವಿ ದೇಗುಲಕ್ಕೂ ವಕ್ಫ್ ಕಂಟಕ ಶುರುವಾಗಿದೆ. ದೇವಸ್ಥಾನದ ಜಾಗ ವಕ್ಫ್ಗೆ ಸೇರಿದ್ದು ಅಂತ ಘೋಷಿಸಿಕೊಂಡಿದ್ದಾರೆ. ಇದು ಊರಿನವರನ್ನ ಸಿಡಿದೇಳುವಂತೆ ಮಾಡಿದೆ. ಕೊಪ್ಪಳಕ್ಕೂ ಕಾಲಿಟ್ಟಿದೆ ವಕ್ಫ್ ಆಸ್ತಿ ರಾದ್ಧಾಂತ. ಕೊಪ್ಪಳದಲ್ಲೂ ವಕ್ಫ್ ಭೂ ವಾರ್ ಜೋರಾಗ್ತಿದೆ. ಕುಕನೂರು ತಾಲೂಕಿನ ಹಲವು ಕಡೆಗಳಲ್ಲಿ 100 ಎಕರೆ ಆಸ್ತಿ ವಕ್ಫ್ ಆಸ್ತಿಯಾಗಿ ಕನ್ವರ್ಟ್ ಮಾಡಿದ್ದಾರೆ. ಅಷ್ಟೇ ಅಲ್ಲ, ರೈತರಿಗೆ ನೋಟಿಸ್ ನೀಡಲಾಗಿದ್ದು ತಮ್ಮ ಮೂಲ ದಾಖಲಾತಿ ನೀಡುವಂತೆ ಸೂಚನೆ ನೀಡಿದ್ದಾರೆ. ಇನ್ನು ಬಾಗಲಕೋಟೆಯಲ್ಲೂ 113 ರೈತರಿಗೆ ವಕ್ಫ್ ನೋಟಿಸ್ ನೀಡಿದೆ. ಹೀಗಾಗಿ ಮೇಲಿಂದ ಮೇಲೆ ಬೆಂಗಳೂರಿನ ವಕ್ಫ್ ಕೋರ್ಟ್ಗೆ ಅಲೆದು ಸುಸ್ತಾಗಿರೋ ರೈತರು ಸರ್ಕಾರಕ್ಕೆ ಹಿಡಿಶಾಪ ಹಾಕ್ತಿದ್ದಾರೆ. ಒಟ್ಟಿನಲ್ಲಿ ಇಡೀ ರಾಜ್ಯಾದ್ಯಂತ ವಕ್ಫ್ ಆತಂಕ ಶುರುವಾಗಿದ್ದು ಈಗಲಾದರೂ ಸರ್ಕಾರ ಎಚ್ಚೆತ್ತುಕೊಳ್ಳುತ್ತಾ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.